ಅಷ್ಟು ಬಾಂಧವ್ಯ ಬೆಳೆದ ಕಾರಣ ಏನ್ ಮೇಡಮ್? ಬಾಂಧವ್ಯ ಹಂಗಿತ್ತು ಸರ್. ಸಿಸ್ಟ್ರು ಅಂತ ಹೇಳೋದಿಕ್ಕಿನ ಈ ಪಿ ಎಚ್ ಗೆ ಆಧಾರ ಸ್ತಂಭವಾಗಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಬೇರೆ ಬರ್ಬೋದು ಆ ಜಾಗಕ್ಕೆ, ಆದ್ರೆ ಸಿಸ್ಟರ್ ಜಾಗನ ತುಂಬಕ್ ಆಗಲ್ಲ. ನಮ್ಮ ಪಿ ಎಚ್ ಸಿ ಅಲ್ಲಿ ಮದರ್ ಆಫ್ ದಿ ಪಿ ಎಚ್ ಸಿ ಅಂತಾನೆ ಅನ್ಕೊಂತಾ ಇದೀವಿ ನಾವೆಲ್ಲ. ವೀಕ್ಷಕರೇ, ವೃತ್ತಿಯಲ್ಲಾಗಲಿ ಅಥವಾ ಇನ್ನಾವುದೋ ಕೆಲಸ ಕಾರ್ಯಗಳಿಂದಾಗಲಿ ನಿವೃತ್ತಿ ಹೊಂದುತ್ತಿದ್ದೇವೆ ಅಂದಾಗ ಆ ಸಂದರ್ಭದಲ್ಲಿ ಎಷ್ಟು ನೋವಾಗುತ್ತೆ ಅಲ್ವಾ? ನಮ್ಮ ಸಂಗಡಿಗರು ಹಾಗೂ ಸಹಚರರಿಂದ ದೂರವಾಗ್ತಾ ಇದ್ದೇವೆ ಅನ್ನೋ ಮನೋಭಾವ ಎಷ್ಟು ಕಾಡುತ್ತೆ ಅಲ್ವಾ? ಒಟ್ಟಾರೆ ವೃತ್ತಿ ಜೀವನದಲ್ಲಿ ಮಾಡಿದ ಕೆಲಸ ಕಾರ್ಯಗಳು ಜೀವನದ ಸಾರ್ಥಕತೆ ಎನಿಸಿದ್ರೆ ಆ ಸಾರ್ಥಕತೆಯೇ ಕೊನೆಯ ನಿವೃತ್ತಿ ದಿನದಂದು ನೋವನ್ನುಂಟು ಮಾಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಅಂದ ಹಾಗೆ ಇಷ್ಟೆಲ್ಲ ಪೀಠಿಗೆ ಹಾಕೋದಕ್ಕೆ ಕಾರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ವ್ಯಾಪ್ತಿಗೆ ಬರುವ ನರಸೀಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ್ದ ಕವಿತಾ ಬೀಳಗಿಯವರ ವಯೋನಿವೃತ್ತಿಯನ್ನು ಕಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಮತ್ತು ಪಂಚಾಯಿತಿ ಅಧ್ಯಕ್ಷರು ಬೀಳ್ಕೊಡುಗೆ ನೀಡುವುದರ ಜೊತೆಗೆ ಎಂತಹ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಸೇವೆ ಮುಂದಿನ ದಿನಗಳಲ್ಲಿ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಸಿಗೋದಿಲ್ವಲ್ಲ ಎಂಬ ತಮ್ಮ ಮನದಾಳದ ನೋವನ್ನ ಹೊರ ಹಾಕಿದ್ದಾರೆ. ಕವಿತಾ ಬೆಳಗೆಯವರು ನಮ್ಮಿಂದ ಗೌರ್ಮೆಂಟ್ ಇಂದ ಏನ್ ಸರ್ವಿಸ್ ಇದೆ 60 ವರ್ಷ ವಯೋನಿವೃತ್ತಿ ಒದ್ಬೇಕಿತ್ತು ಆ ಸರ್ವಿಸ್ ಇಂದ ಅಷ್ಟೇ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಹೊರತು ಅವರ ಸೇವೆಯಿಂದ ಯಾವತ್ತು ರಿಟೈರ್ಮೆಂಟ್ ಆಗಿದೆ. ಅವರ ಒಂದು ಪದ್ಧತಿ, ಅವರ ಒಂದು ಜೀವನ ಹೇಗಿದೆ ಅಂತಂದ್ರೆ, ಅವರ ಪ್ರೊಫೆಷನ್ ಹೇಗಿದೆ ಅಂತಂದ್ರೆ, ನಾವು ಟಿಲ್ ಡೆತ್ ಆದ ಟೈಮಲ್ಲೂ ನಾವು ಸೇವೆ ಕೊಡ್ಬೋದು ಅಂತ ನಿವೃತ್ತಿ ನಮ್ದು, ಅಂತ ವೃತ್ತಿ ಜೀವನ. ಈ ವೃತ್ತಿ ಜೀವನದಲ್ಲಿ ನಮಗೆ ಸರ್ಕಾರದಿಂದ ಏನು ವಯೋನಿವೃತ್ತಿ ಆಗುತ್ತೋ ಅದು ಬರೀ ವಯೋನಿವೃತ್ತಿ ಅಷ್ಟೇ, ಮನಸ್ಸಿನಿಂದ ನಿವೃತ್ತಿ, ಸೇವೆಯಿಂದ ನಿವೃತ್ತಿ ಯಾವತ್ತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. 2017ರಲ್ಲಿ ಆಗಸ್ಟ್ ಅಲ್ಲಿ ನಾನು ಅವರು ಇಬ್ರು ಒಂದೇ ದಿನ ರಿಪೋರ್ಟ್ ಮಾಡ್ಕೊಂಡ್ವಿ. ಬಟ್ ಅವರು ಸಿಸ್ಟ್ರು ಅಂತ ಹೇಳೋದಿಕ್ಕಿನ ಈ ಪಿ ಎಚ್ ಸಿಗೆ ಆಧಾರ ಸ್ತಂಭವಾಗಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪಿಲ್ಲರ್ ತರನೇ ಇದ್ರು, ಎಲ್ಲರ ಜೊತೆನಲ್ಲೂ ಸಹಕರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಪೇಷಂಟ್ನು ಅಷ್ಟೇ, ಅಷ್ಟೇ ಪ್ರೀತಿಯಿಂದ ಏನಾಯ್ತು ಏನು ಅಂತ ಕೇಳಿಕೊಂಡು ಅಷ್ಟೇ ಟ್ರೀಟ್ಮೆಂಟ್ ಕೊಟ್ಕೊಂಡು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ರು. ಯಾರು ಇರಲಿಲ್ಲ ಅಂದ್ರೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಈವನ್ ಟೆಕ್ನಿಷಿಯನ್ ಇಲ್ಲ ಅಂದ್ರೂ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ರು. ಫಾರ್ಮಸಿಸ್ಟ್ ಇಲ್ಲ ಅಂದ್ರೂ ಫಾರ್ಮಸಿಸ್ಟ್ ಕೆಲಸ ಮಾಡ್ತಿದ್ರು. ಒಂದೊಂದ್ಸತಿ ಡಾಕ್ಟರ್ ರಜಾ ಹಾಕಿದ್ರು ಡಾಕ್ಟರ್ ಕೆಲಸನೂ ಮಾಡಿಕೊಂಡು ಡಾಕ್ಟರ್ ಫೋನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಅವರು ಸಿಸ್ಟ್ರು ಅಂತ ಹೇಳೋದಕ್ಕೆ ನಾನು ಹೇಳಿದ್ನಲ್ಲ, ಆಧಾರ ಸ್ತಂಭ ಥರನೇ ಇದ್ರು. ಎಲ್ಲರಿಗೂ ಒಂಥರ ನಿಶ್ಚಿಂತೆ ಅನ್ನಂಗಿತ್ತು ಅವ್ರ ಪಿ ಎಚ್ ಸಿನಲ್ಲಿ ಇದ್ದಾಗ. ಯಾವ ಥರ ಸಮಸ್ಯೆನೂ ಆಗಿರಲಿಲ್ಲ, ಯಾವುದೇ ಥರದ ಸಮಸ್ಯೆನೂ ಆಗಿರಲಿಲ್ಲ, ಇಂಟರ್ನಲಿ ಎಕ್ಸ್ಟರ್ನಲಿ ಯಾವುದು ಸಮಸ್ಯೆ ಆಗಿರಲಿಲ್ಲ. ಈಗ ಬೇರೆ ಬರ್ಬೋದು ಆ ಜಾಗಕ್ಕೆ, ಆದರೆ ಸಿಸ್ಟರ್ ಜಾಗನ ತುಂಬಕ್ಕಾಗಲ್ಲ. ಕವಿತಾ ಬೆಳಗಿ ಕವಿತಾ ಬೆಳಗಿನೇ, ಅವ್ರ ಸ್ಥಾನನ ಬೇರೆ ಯಾರು ತುಂಬಕ್ಕಾಗಲ್ಲ. ಅವ್ರು ರಿಟೈರ್ಮೆಂಟ್ ಆಗ್ತಿದ್ದಾರೆ ಅಂತ ಒಂದು ನೋವು. ಬಟ್ ಎಲ್ಲರಿಗೂ ವಯೋ ಸಹಜ ನಿವೃತ್ತಿ ಬರೋದು ಸಹಜ. ಬಟ್ ಈಗ ನಮ್ಮ ಜೊತೆಲಿ ಇಲ್ಲ ಅವರು ಅನ್ನೋದೊಂದೇ ಬೇಜಾರು. ಬಟ್ ನಾವು ಒಂದಲ್ಲ ಒಂದಿನ ರಿಟೈರ್ಡ್ ಆಗ್ತೀವಿ. ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಕವಿತಾ ಬೀಳಗಿ ಅಂತ, ನಾನು ನರಸೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶುಶ್ರೂಷಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೆ. 6 ವರ್ಷ ನನಗೆ ಇಲ್ಲಿ ಮುಕ್ತಾಯ ಆಗ್ತಾಯಿದೆ. 6 ವರ್ಷಗಳ ಸರ್ವಿಸ್ ಮಾಡಿದ್ದೀನಿ. ನನಗೆ ನನ್ನ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ತುಂಬ ತುಂಬ ಒಂಥರ ಹೇಳ್ಕೊಳ್ಳೋದಕ್ಕೆ ಆಗದಷ್ಟು ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಮನಸ್ಸಿಗೆ ನೋವಾಗ್ತಾ ಇದೆ, ಇವ್ರನ್ನೆಲ್ಲ ಬಿಟ್ಟು ಹೋಗ್ತಾ ಇರೋದು ಅಂತ ಬೇಸರ ಆಗ್ತಾ ಇದೆಯಾ? ಅನ್ಸುತ್ತೆ ಸರ್, ತುಂಬಾ ಅನ್ಕೊಂತ ಇದ್ದೀನಿ. ಅದಕ್ಕೂ ಅದಕ್ಕೆ ನನಗೆ ಅದು ವರ್ಡ್ ಬರ್ತಾ ಇದೆ ಹೇಳೋದಕ್ಕೆ. ಮೇಡಮ್, ಅಷ್ಟು ಬಾಂಧವ್ಯ ಬೆಳೆದ ಕಾರಣ ಏನ್ ಮೇಡಮ್? ಬಾಂಧವ್ಯ ಹಂಗಿತ್ತು ಸರ್. ನಮ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನನ್ನ ಈ ಕೊಲೀಗ್ಸ್ ಇದ್ದಾರಲ್ಲ, ನನ್ನೆಲ್ಲರೂ ನನಗೆ ತುಂಬ ಅಕ್ಕರೆಯಿಂದ ನನಗೆ ತುಂಬ ಇದು ಮಾಡ್ತಾಯಿದ್ರು, ಸಹಕಾರ ಕೊಡ್ತಾಯಿದ್ರು. ಅದು ಅಲ್ಲದೆ ನಮ್ಮದು ಬೇರೆ ಬೇರೆ ಅನ್ನೋ ಭಾವನೆನೇ ಇರಲಿಲ್ಲ. ಅದರಲ್ಲಿ ನಮ್ಮ ಸರ್ ಅಂತ ಸಿಕ್ಕಿರೋದು ನನಗೆ ತುಂಬ ಪುಣ್ಯ. ಅದರಂತೆ ಊರಿನ ಗಣ್ಯರು ನನಗೆ ತುಂಬ ಸಹಕಾರದಿಂದ ಬಂದು ಯಾವಾಗಲೂ ಬಂದಾಗೆಲ್ಲ ಮಾತಾಡ್ಸೋರು.
ಆಮೇಲೆ ನನಗೆ ಯಾವುದೇ ಇದು ಪ್ರಾಬ್ಲಮ್ಸ್ ಇದ್ದಂಗೆ ನೀವು ಮಾಡ್ಕೊಂಡು ಹೋಗ್ತೀರ ಅಂತ ಹೇಳೋರು. ಅದರಿಂದ ನಂಗೆ ಮೂರು ಜನರ ಸಹಕಾರನೂ ಹಂಗೆ ಇತ್ತು ಸರ್. ಮೇಲಾಗಿ ನಮ್ಮ ವಿದ್ಯಾಧಿಕಾರಿಗಳ ಸಹಕಾರ ತುಂಬ ದಿನದಿಂದನೇ ಆ ಥರ ನಾನು ಆ ಥರ ಇರೋದಕ್ಕೆ ಸಾಧ್ಯ ಆಯ್ತು ಸರ್. ಇಲ್ಲಿ ನನ್ನ ಸಹಪಾಠಿಗಳು ಅಷ್ಟು ಎಷ್ಟು ಎಷ್ಟು ಚೆನ್ನಾಗಿ ಸಹಕರಿಸಿದ್ರು ಅಂತಂದರೆ ನಿಮ್ಮ ಜೊತೆಗೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಅವಕಾಶನೂ ನಮ್ಮ ಸರ್ ಕೊಡ್ತಾನೂ ಇರಲಿಲ್ಲ. ತಕ್ಷಣಕ್ಕೆ ಯಾರು ಮುಖದಲ್ಲಿ ಏನಾದರೂ ಚೇಂಜಸ್ ಕಂಡ್ರೆ ತಕ್ಷಣ ಕರೆದ್ಬಿಟ್ಟು ಅದನ್ನು ಸಾಲ್ವ್ ಮಾಡಿ ನಮಗೆ ಒಂಥರ ಯಾವುದೇ ಇದು ನಮ್ಮ ಕುಟುಂಬ ತುಂಬ ಕುಟುಂಬ ಇದ್ದು ಯಾರೂ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳೋರು. ನಾವು ಅದೇ ಥರ ಬಂದಿದ್ದೀನಿ ಸರ್ ನಿಜವಾಗ್ಲೂ. ಆ ಥರ ಇದನ್ನು ಬಿಟ್ಟು ಹೋಗೋದಕ್ಕೆ ನನಗೆ ತುಂಬ ಬೇಜಾರಿಸ್ತಾ ಇದೆ. ಹಾಗೆ ನಾನು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಕೆಲವೊಂದು ಮಾತುಗಳು ಹೇಳೋಕ್ಕಾಗ್ತಾ ಇಲ್ಲ ನನ್ನ ಕಡೆಯಿಂದ. ಏನು ಹೇಳೋದು ಸರ್, ನಾನು ನಿಜವಾಗ್ಲೂ ಅವರನ್ನ ಈಗ ನಾನು ಅದನ್ನು ಬಿಟ್ಕೊಡ್ತಿದ್ದೀನೋ ಅಥವಾ ನನಗೆ ಈ ವೈದ್ಯ ಇದು 60 ವರ್ಷದ ನನಗೆ25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅದರಲ್ಲಿ 6 ವರ್ಷಗಳ ಕಾಲ ನರಸೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ ಕವಿತಾ ಬೀಳಗಿಯವರಿಗೆ ನರಸೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕುಮಾರ್, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಶ್ವಿನಿ, ಫಾರ್ಮಸಿ ಅಧಿಕಾರಿ ಶ್ವೇತಾ, ಲ್ಯಾಬ್ ಟೆಕ್ನಿಷಿಯನ್ ಅನಿತಾ, ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಹೀನಾ, ಎಫ್ಟಿಎ ಜಯಂತ್, ನರಸೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಾಂಜನೇಯ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಸಾದಿಕ್ ಪಾಷಾ, ಮಾಜಿ ಉಪಾಧ್ಯಕ್ಷ ರಂಗನಾಥ್, ಮುಖಂಡರುಗಳಾದ ವೆಂಕಟಾಚಲಯ್ಯ ನಾರಾಯಣಪ್ಪ ಸೇರಿದಂತೆ ವೈದ್ಯಾಧಿಕಾರಿಗಳ ಹಾಗೂ ಆಶಾ ಕಾರ್ಯಕರ್ತೆಯರ ತಂಡ ಸನ್ಮಾನಿಸಿ ಒಲ್ಲದ ಮನಸ್ಸಿನಿಂದ ಬೀಳ್ಕೊಡುಗೆ ನೀಡಿದೆ. ನಮ್ಮ ಆಸ್ಪತ್ರೆಯಲ್ಲಿ ಸುದೀರ್ಘವಾಗಿ 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿ ಆಗ್ತಕ್ಕಂಥದ್ದು ನಮ್ಮೆಲ್ರಿಗೂ ಸಹ ಬೇಜಾರಾಗತಕ್ಕಂಥ ವಿಚಾರ. ಆದರೂ ಏನು ಮಾಡಲಿಕ್ಕಾಗಲ್ಲ, 60 ವರ್ಷ ಆದಮೇಲೆ ವಯಸ್ಸಹಜದಿಂದ ನಿವೃತ್ತಿ ಹೊಂದಲೇಬೇಕಾಗಿದೆ. ಆದರೆ ಆ ಕವಿತಾ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಇದೆ. ಅಂದರೆ ಯಾವ ಟೈಮಲ್ಲಿ ಯಾವಾಗಾದರೂ ಬಂದು ಅವರು ಸೇವೆ ಮಾಡ್ಕೊಂಡಿರ್ತಿದ್ರು, ಯಾರಿಗೂ ಸಹ ತೊಂದರೆಯನ್ನು ಕೊಡ್ತಾ ಇರಲಿಲ್ಲ. ಮೇಡಮ್ ಏನು ಸರ್ ಕಳಿಸಿ ಸರ್ ನಾವು ಸೇವೆ ಮಾಡ್ತೀನಿ, ನಾನು ಇರದೇ ಸೇವೆ ಮಾಡಲಿಕ್ಕೆ ಅನ್ನೋ ಒಂದು ಉದ್ದೇಶ ಮನೋಭಾವ ಇಟ್ಕೊಂಡು ಭಾಳ ಚೆನ್ನಾಗಿ ಸೇವೆ ಮಾಡ್ಕೊಂಡು ಹೋಗ್ತಿದ್ರು. ಅದರಲ್ಲಿ ವಿಶೇಷವಾಗಿ ಕರೋನಾ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು ಸಹ ಅವ್ರನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಿ ಯಾವುದೇ ರೀತಿ ಕಿಂಚಿತ್ ಅಹಿತರವಾದಂಥ ಘಟನೆ ನಡೆದು ಸಹ ಇವತ್ತು ಕಾರ್ಯಕ್ರಮವನ್ನು ಮಾಡಿಕೊಂಡು ಒಂದು ಏನು ಕರೋನಾ ಟೈಮಲ್ಲಿ ಬಹಳ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಿದರೆ ಆ ಕವಿತಾ ಮೇಡಮ್ಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಏನು ಮಾಡಲಿಕ್ಕಾಗಲ್ಲ, ಎಲ್ಲರೂ ಸಹ ಉತ್ತಮವಾಗಿ ಒಂದು ಆಸ್ಪತ್ರೆಯಲ್ಲಿ ಸೇವೆ ಸಲ್ಕೊಂಡು ಸಾರ್ವಜನಿಕರಿಗೆ ಬಹಳ ಅನುಕೂಲ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು, ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಾ ಇರಲಿಲ್ಲ. ಇವತ್ತು ನಿವೃತ್ತಿ ಅಂತ ಇರ್ತಕ್ಕಂಥ ನನಗೆ ಬಹಳ ವೈಯಕ್ತಿಕವಾಗಿ ಬೇಸರವನ್ನು ತರ್ತಾ ಇದೆ.